ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರಿಪಾಪಕ್ಷ ಸೊ ನಮ್ಮ ಪ್ರೀವಿಯಸ್ ಸೆಷನ್ ಏನು ಮಾಡಿದ್ವಿ ಅಂದರೆ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಡಿಸ್ಕಸ್ ಮಾಡಿದ್ವಿ ಪ್ರಾಬ್ಲಮ್ಸ್ ಇವತ್ತಿನ ಸೆಷನಲ್ಲಿ ಏನು ಮಾಡ್ತಿದ್ವಿ ಅಂದರೆ ಏಜಸ್ ಮೇಲೆ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಿದ್ವಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದ್ರ ಮೇಲೆ ಕೂಡ ನಿಮಗೆ ಒಂದು ಅಥವಾ ಎರಡು ಕ್ವಶನ್ ಮುಂದೆ ಬರುತ್ತೆ ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ ನೋಡ್ರಿ ಇವತ್ತಿನ ಸೆಷನಲ್ಲಿ ಫಾದರ್ ಈಸ್ ಏಜ್ಡ್ ತ್ರೀ ಟೈಮ್ಸ್ ಮೋರ್ ದ್ಯಾನ್ ಹೀ ಸನ್ ರೋನಿತ್ ಆಫ್ಟರ್ ಏಯ್ಟ್ ಇಯರ್ಸ್ ಹಿ ವುಡ್ ಬಿ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಫ್ ರೋನಿತ್ ಏಜ್ ಆಫ್ಟರ್ ಫರ್ದರ್ ಏಯ್ಟ್ ಇಯರ್ಸ್ ಹೌ ಮನಿ ಟೈಮ್ಸ್ ವುಡ್ ಹಿ ಬಿ ದ ರೋನಿ ರೋಹಿತ್ ಏಜ್ ಅಂತ ಕೇಳಿದ್ದಾರೆ ರೋನಿತ್ ಏಜ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್ ಏನಂದರೆ ಫಾದರು ಒಬ್ಬ ತಂದೆ ರೋನಿತ್ಗಿಂತ ಮೂರು ಪಟ್ಟು ಜಾಸ್ತಿ ಇದ್ದಾನೆ ಮೂರು ಪಟ್ಟಿಗಿಂತ ಜಾಸ್ತಿ ಇದ್ದಾನೆ ಆಮೇಲೆ ಏನಂದರೆ ಎಂಟು ವರ್ಷ ಆದಮೇಲೆ ತಂದೆ ಮತ್ತು ಮಗನ ವಯಸ್ಸು ಎಷ್ಟಾಗತ್ತಪ್ಪ ಅಂದರೆ ತಂದೆ ಮಗನಿಗಿಂತ ಎರಡೂವರೆ ಪಟ್ಟು ಜಾಸ್ತಿ ಇರ್ತಾನೆ ಹಾಗಾದರೆ ಇನ್ನೂ ಎಂಟು ವರ್ಷ ಆದಮೇಲೆ ಎಷ್ಟು ವರ್ಷ ಜಾಸ್ತಿ ಇರ್ತಾರೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಫಾದರ್ ಈಸ್ ತ್ರೀ ಟೈಮ್ಸ್ ಮೋರ್ ತ್ರೀ ಟೈಮ್ಸ್ ಮೋರ್ ಅಂದರೆ ಏನಾಗತ್ತಪ್ಪ ಅಂದರೆ ಫೋರ್ ಟೈಮ್ಸ್ ಆಗುತ್ತೆ ಹಾಗಾದರೆ ತಂದೆ ಮಗನಿಗಿಂತ ಎಷ್ಟು ಜಾಸ್ತಿ ಇದ್ದಾನೆ ಫೋರ್ ಟೈಮ್ಸ್ ಜಾಸ್ತಿ ಇದ್ದಾನೆ ಆಮೇಲೆ ಎಂಟು ವರ್ಷ ಆದಮೇಲೆ ಏನಾಗುತ್ತಪ್ಪ ಅಂದರೆ ಅವನು ಟೂ ಪಾಯಿಂಟ್ ಫೈವ್ ಟೈಮ್ಸ್ ಆಗುತ್ತಾನೆ ಸೊ ಫಾದರ್ ಪ್ಲಸ್ ಏಟ್ ಇಯರ್ಸ್ ಈಸ್ ಈಕ್ವಲ್ ಟು ಟೂ ಪಾಯಿಂಟ್ ಫೈ ಸನ್ ಪ್ಲಸ್ ಏಯ್ಟ್ ಇಯರ್ಸ್ ಆಗುತ್ತೆ ಸೊ ನೋಡಿರಿ ಫಾದರ್ ಪ್ಲಸ್ ಏಯ್ಟ್ ಇಯರ್ಸ್ ಈಸ್ ಈಕ್ವಲ್ ಟು ಟೂ ಪಾಯಿಂಟ್ ಫೈ ಎಸ್ ಪ್ಲಸ್ ಏಟ್ ಇಂಟು ಟೂ ಪಾಯಿಂಟ್ ಫೈ ಸೊ ನಮಗಿಲ್ಲ ಫಾದರ್ದು ಏಜ್ ಎಷ್ಟಂತ ಗೊತ್ತಿದೆ ಫೋರ್ ಎಸ್ ಇದೆ ಸೊ ಅದನ್ನು ಇಲ್ಲಿ ಸಬ್ಸ್ಟ್ಯೂಟ್ ಮಾಡಿರಿ

ಸೊ ಫೋರ್ ಎಸ್ ಒಳಗೆ ನೀವು ಟು ಪಾಯಿಂಟ್ ಫೈವ್ ಕೇಳಿದ್ರೆ ಅಷ್ಟು ಉಳಿಯತ್ತಪ್ಪ ನಿಮಗೆ ಒನ್ ಪಾಯಿಂಟ್ ಫೈವ್ ಎಸ್ ಉಳಿಯುತ್ತೆ ಇಸ್ ಈಕ್ವಲ್ ಟು ಸೊ ಇಲ್ಲಿ ನೋಡ್ರಿ ಏಯ್ಟ್ ಕಾಮನ್ ಇದೆ ಏಯ್ಟ್ ತಗೊಂಡ್ರೆ ಏನಾಗುತ್ತೆ ಟೂ ಪಾಯಿಂಟ್ ಫೈವ್ ಮೈನಸ್ ಒನ್ ಉಳಿಯುತ್ತೆ ಸೊ ಇಲ್ಲಿ ನೋಡ್ರಿ ಒನ್ ಪಾಯಿಂಟ್ ಫೈವ್ ಎಸ್ ಇಸ್ ಈಕ್ವಲ್ ಟು ಟು ಪಾಯಿಂಟ್ ಫೈವ್ ಒಳಗೆ ಒನ್ ಪಾಯಿಂಟ್ ಕೇಳಿದ್ರೆ ಒನ್ ಪಾಯಿಂಟ್ ಫೈವ್ ಉಳಿಯುತ್ತೆ ಇಂಟು ಏಟ್ ಆಗುತ್ತೆ ಸೊ ಈ ಒನ್ ಪಾಯಿಂಟ್ ಫೈವ್ ಈ ಒನ್ ಪಾಯಿಂಟ್ ಫೈವ್ ಕ್ಯಾನ್ಸಲ್ ಆಗುತ್ತೆ ಸೊ ಸಣ್ಣ ಏಜ್ ಎಷ್ಟಾಗುತ್ತಪ್ಪ ಅಂದರೆ ಎಂಟು ವರ್ಷ ಆಗುತ್ತೆ ಸೊ ನೋಡಿರಿ ಮಗನ ವಯಸ್ಸು ಎಷ್ಟಾಯಿತು ಎಂಟು ವರ್ಷ ಆಯಿತು ನಮಗೆ ಫಸ್ಟ್ ಕಂಡೀಷನ್ ಏನು ಕೊಟ್ಟಿದ್ರೆ ಫಾದರ್ ಈಸ್ ಫೋರ್ ಟೈಮ್ಸ್ ಎಸ್ ಸೊ ಹಾಗಾದರೆ ಏನಾಗುತ್ತೆ ಫೋರ್ ಇಂಟು ಏಯ್ಟ್ ಮಾಡಿದರೆ ಎಷ್ಟಾಗುತ್ತಪ್ಪ ನಿಮಗೆ ತರ್ಟಿ ಟು ಇಯರ್ಸ್ ಆಗುತ್ತೆ ನೋಡಿರಿ ಫಸ್ಟ್ ಎಷ್ಟಿತ್ತು ತರ್ಟಿ ಟು ಇತ್ತು ಇವ್ರದ್ದು ಇತ್ತು ನೆಕ್ಸ್ಟ್ ಎಂಟು ವರ್ಷಕ್ಕೆ ಎಷ್ಟಾಗುತ್ತೆ ತರ್ಟಿ ಟು ಪ್ಲಸ್ ಏಯ್ಟ್ ಮಾಡಿದರೆ ಎಷ್ಟಾಗುತ್ತೆ ರೀ ನಲ್ವತ್ತು ವರ್ಷ ಆಗುತ್ತೆ ಎಂಟು ಪ್ಲಸ್ ಎಂಟು ಹದಿನಾರು ಸೊ ಟೂ ಪಾಯಿಂಟ್ ಫೈವ್ ಆಯಿತು ಅದಕ್ಕೆ ಮತ್ತಿಲ್ಲಿ ಆಫ್ಟರ್ ಏಯ್ಟ್ ಇಯರ್ಸ್ ಅಂತ ಕೇಳಿದ್ದಾರೆ ನಮಗೆ ಸೊ ನಲವತ್ತಕ್ಕೆ ಮತ್ತೆ ಎಂಟು ಆ್ಯಡ್ ಮಾಡಿದರೆ ಎಷ್ಟಾಗತ್ತೆ ನಲ್ವತ್ತೆಂಟಾಗುತ್ತೆ ಹದಿನಾರಕ್ಕೆ ಎಂಟು ಆ್ಯಡ್ ಮಾಡಿದ್ರೆ ಇಪ್ಪತ್ನಾಲ್ಕು ಆಗುತ್ತೆ ಸೊ ನೋಡಿರಿ ಇನಿಷಿಯಲ್ಲು ನೆಕ್ಸ್ಟ್ ಏಯ್ಟ್ ಇಯರ್ಸ್ ಆಮೇಲೆ ಫರ್ದರ್ ಏಯ್ಟ್ ಇಯರ್ಸು ಸೊ ನಮಗೇನು ಕೇಳಿದ್ದಾರೆ ಇನ್ನೂ ಎಂಟು ವರ್ಷ ಆದಮೇಲೆ ಎಷ್ಟಾಗುತ್ತೆ ಅಂತ ಕೇಳಿದಾರೆ ಸೊ ನೋಡಿರಿ ಇನ್ನೂ ಎಂಟು ವರ್ಷ ಆದಮೇಲೆ ಎಷ್ಟಾಗತ್ತಪ್ಪ ಅಂದರೆ ಎರಡು ಪಟ್ಟಾಗುತ್ತೆ ಸೊ ಹಾಗಾಗಿ ಆಪ್ಷನ್ ನಂಬರ್ ಏನಾಗುತ್ತಪ್ಪ ಅಂದರೆ ಎ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಸಮ್ ಆಫ್ ಏಜಸ್ ಆಫ್ ಫೈ ಚಿಲ್ಡ್ರನ್ಸ್ ಬೋರ್ನ್ ಆಟ್ ದ ಇಂಟರ್ವಲ್ ಆಫ್ ತ್ರೀ ಇಯರ್ಸ್ ಈಚ್ ಈಸ್ ಫಿಫ್ಟಿ ಇಯರ್ಸ್ ವಾಟ್ ಈಸ್ ದ ಏಜ್ ಆಫ್ ಯಂಗೆಸ್ಟ್ ಚೈಲ್ಡ್ ಸೊ ಏನಂದರೆ ಒಂದು ಐದು ಜನ ಮಕ್ಕಳು ಹುಟ್ಟಿದ್ದಾರೆ ಎಷ್ಟು ವರ್ಷ ಡಿಫ್ರೆನ್ಸ್ ಇದೆಯಪ್ಪ ಅಂದರೆ ಒಬ್ಬರಿಂದ ಒಬ್ಬರಿಗೆ ಮೂರು ವರ್ಷ ಗ್ಯಾಪ್ ಇದೆ ಅಂಥ ಮಕ್ಕಳು ಒಂದು ಗುಂಪಿನ ಟೋಟಲ್ ಏಜ್ ಎಷ್ಟಿದೆಯಪ್ಪ ಅಂದರೆ ಫಿಫ್ಟಿ ಇಯರ್ಸ್ ಇದೆ ಹಾಗಾದರೆ ಯಂಗೆಸ್ಟ್ ಚೈಲ್ಡ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾವೇನು ಮಾಡೋಣ ಲೆಟ್ ಎಕ್ಸ್ಬಿ ದಂಗೆಸ್ಟ್ ಚೈಲ್ಡ್ ಅಂತ ಮಾಡೋಣ ಸೊ ಇವಾಗ ಎಕ್ಸ್ ಎಂಗೇಶ್ ಚೈಲ್ಡ್ ಆದರೆ ನೆಕ್ಸ್ಟ್ ಬರೋದು ಏನಿರುತ್ತೆ ಮೂರು ವರ್ಷ ಇಂಟರ್ವ್ಯೂಲ್ ಇರುತ್ತೆ ಅವಾಗ ಏನಾಗುತ್ತಪ್ಪ ಎಕ್ಸ್ ಪ್ಲಸ್ ತ್ರೀ ಇಯರ್ಸ್ ಆಗುತ್ತೆ ನೆಕ್ಸ್ಟ್ ಬರೋ ಮಗು ಇನ್ನೂ ಮೂರು ವರ್ಷ ಇಂಟರ್ವ್ಯೂಲ್ ಇರುತ್ತೆ ಅವಾಗ ಏನಾಗುತ್ತೆ ಎಕ್ಸ್ ಪ್ಲಸ್ ಸಿಕ್ಸ್ ಇಯರ್ಸ್ ಆಗುತ್ತೆ ನೆಕ್ಸ್ಟ್ ಬರೋ ಮಗು ಮತ್ತೆ ಮೂರು ವರ್ಷ ಎಕ್ಸ್ ಪ್ಲಸ್ ನೈನ್ ಇಯರ್ಸ್ ಆಗುತ್ತೆ ಆಮೇಲೆ ಎಕ್ಸ್ ಪ್ಲಸ್ ಟ್ವೆಲ್ವ್ ಇಯರ್ಸ್ ಸೊ ಇವಾಗ ನೋಡಿರಿ ಎಂಗೆಸ್ಟ್ ಅಂದರೆ ಸಣ್ಣ ವಯಸ್ಸಿನವರು ಸೊ ನೋಡಿರಿ ಈಗ ಎಲ್ಲನೂ ಆ್ಯಡ್ ಮಾಡಿದ್ರೆ ನಮ್ಗೆ ಏಜ್ ಎಷ್ಟು ಬರುತ್ತಪ್ಪ ಫಿಫ್ಟಿ ಇಯರ್ಸ್ ಬರುತ್ತೆ ಸೊ ನೋಡಿರಿ ಆ್ಯಡ್ ಮಾಡಿರಿ ಸೊ ನೋಡಿರಿ ಎಷ್ಟು ಎಕ್ಸ್ ಇದೆ ಒಂದು ಎಕ್ಸು ಎರಡು ಎಕ್ಸು ಮೂರು ಎಕ್ಸು ನಾಲ್ಕು ಎಕ್ಸು ಐದು ಎಕ್ಸ್ ಇದೆ ಫೈವ್ ಎಕ್ಸ್ ಪ್ಲಸ್ ಇಲ್ಲಿ ನೋಡ್ರಿ ಮೂರು ಪ್ಲಸ್ ಆರು ಒಂಬತ್ತು ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟು ಹದಿನೆಂಟು ಪ್ಲಸ್ ಹನ್ನೆರಡು ಎಷ್ಟಾಗತ್ತಪ್ಪ ಮೂವತ್ತಾಗುತ್ತೆ ಇಸ್ ಈಕ್ವಲ್ ಟು ಫಿಫ್ಟಿ ಆಯಿತು ಸೊ ಫೈವ್ ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ ಮೂವತ್ತು ಆ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ ಐವತ್ತರೊಳಗೆ ಮೂವತ್ತು ಕಳೆದ್ರೆ ಇಪ್ಪತ್ತು ಉಳಿಯುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ಟು ಏನಾಗುತ್ತಪ್ಪ ಅಂದರೆ ಫಿಫ್ ಟ್ವೆಂಟಿ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಐದೊಂದೇ ಐದು ನಾಲ್ಕಲೆ ಸೊ ಯಂಗೆಸ್ಟ್ ಚೈಲ್ಡ್ ಎಷ್ಟು ವರ್ಷ ಇರ್ತಾನಪ್ಪ ಅಂದರೆ ನಾಲ್ಕು ವರ್ಷದವನು ಇರ್ತಾನೆ ಸೊ ಅದೇ ನಿಮಗೆ ಓಲ್ಡೆಸ್ಟ್ ಚೈಲ್ಡ್ ಅಂತ ಕೇಳಿದರೆ ಅಂದರೆ ಅತಿ ದೊಡ್ಡ ವ್ಯಕ್ತಿ ಅಂತ ಕೇಳಿದರೆ ದೊಡ್ಡ ಹುಡುಗ ಅಂತ ಕೇಳಿದರೆ ಎಕ್ಸ್ ಪ್ಲಸ್ ಟೋಲ್ ಅಂದರೆ ಟ್ವೆಲ್ ಪ್ಲಸ್ ಫೋರ್ ಮಾಡಿದರೆ ಎಷ್ಟು ಬರ್ತಿತ್ತಪ್ಪ ಸಿಕ್ಸ್ಟೀನ್ ಇಯರ್ಸ್ ಬರ್ತಿತ್ತು ಹಾಗಾಗಿ ಆನ್ಸರ್ ಏನಾಗ್ತಿತ್ತು ಅಂದ್ರೆ ಸಿಕ್ಸ್ಟೀನ್ ಇಯರ್ಸ್ ಹಾಕಿತ್ತು ಇಲ್ಲ ಯಂಗೆಸ್ಟ್ ಚೈಲ್ಡ್ ಕೇಳಿದ್ರಕ್ಕೆ ಫೋರ್ ಇಯರ್ಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಆ ಫಾದರ್ ಸೆಟ್ ಟು ಹೀ ಸನ್ ಐ ವಾಸ್ ಆ್ಯಸ್ ಓಲ್ಡ್ ಆ್ಯಸ್ ಯು ಆರ್ ಅಟ್ ದ ಏಜ್ ಆರ್ ಆಟ್ ದ ಪ್ರೆಸೆಂಟ್ ಅಟ್ ದ ಟೈಮ್ ಆಫ್ ಯುವರ್ ಬರ್ತ್ ಈ ಫಾದರ್ ಏಜ್ ಈಸ್ ತರ್ಟಿ ಏಯ್ಟ್ ಇಯರ್ಸ್ ನಾವು ದ ಸನ್ಸ್ ಏಸ್ ಫೈವ್ ಇಯರ್ಸ್ ಬ್ಯಾಕ್ ವಾಝ್ ಸೊ ಒಬ್ಬ ತಂದೆ ಮಗನಿಗೆ ಹೇಳ್ತಾನೆ ಏನಂದರೆ ನಾನು ನೀನು ಹುಡ್ದಾಗ ಎಷ್ಟು ವಯಸ್ಸಿತ್ತಲ್ಲ ಈಗ ನೀನು ಎಷ್ಟು ವಯಸ್ಸಿಗೆ ಇದೆಯಲ್ಲ ನಾನು ಹುಡ್ದಾಗ ಆ ವಯಸ್ಸಿಗಿದ್ದೆ ಹಾಗಾದರೆ ಮಗನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ತಂದೆ ವಯಸ್ಸು ಕೊಟ್ಟಿದ್ದಾರೆ ಎಷ್ಟಿದೆ ಅಂದರೆ ಮೂವತ್ತೆಂಟು ವರ್ಷ ಅಂತ ಸೊ ನೋಡಿರಿ ಸ್ಟೇಟ್ಮೆಂಟಲ್ಲಿ ಏನು ಹೇಳಿದ್ರಂದರೆ ತಂದೆ ಮಗನಿಗೆ ಹೇಳ್ತಾನೆ ಏನಂತ ನಾನು ನೀನು ನುಡಿದಾಗ ನೀನು ಎಷ್ಟು ಏಜ್ ಇದೆಯಲ್ಲ ಇವಾಗ ಅಷ್ಟು ಏಜ್ ಇದ್ದೆ ಹಾಗಾದರೆ ಏನು ಕಂಡುಹಿಡಿಯಬೇಕು ಮಗ ಐದು ವರ್ಷದ ಹಿಂದೆ ಎಷ್ಟು ವರ್ಷ ಇದ್ದ ಅಂತ ಕಂಡುಹಿಡಿಯಬೇಕು ಫಾದರ್ ಏಜ್ ಎಷ್ಟಿದೆಯಪ್ಪ ಮೂವತ್ತೆಂಟು ವರ್ಷ ಇದೆ ಸೊ ನೋಡ್ರಿ ನಾವೇನು ಮಾಡೋಣ ಲೆಟ್ ಎಕ್ಸ್ ಬಿ ದ ಪ್ರೆಸೆಂಟ್ ಏಜ್ ಆಫ್ ಸನ್ ಅಂತ ಮಾಡ್ಕೊಳ್ಳೋಣ ಸೊ ಇವಾಗ ನೋಡ್ರಿ ಏನು ಹೇಳಿದ್ದಾರೆ ತಂದೆ ಮಗನಿಗೆ ಹೇಳ್ತೇನೆ ಮಗ ಹುಟ್ಟಿದಾಗ ಅವನು ಎಷ್ಟು ವಯಸ್ಸಿತ್ತಪ್ಪ ಅಂದರೆ ಈಗ ಅವನಿಗೆ ಎಷ್ಟು ಅಲ್ಲ ಅಷ್ಟು ವಯಸ್ಸು ಅಂತ ಸೊ ಈಗ ಅವನ ವಯಸ್ಸು ಎಕ್ಸ್ ಇದೆ ಸೊ ಅದರಲ್ಲಿ ಎಕ್ಸ್ ವಯಸ್ಸು ವಯಸ್ ಕಳೆದ್ಬಿಟ್ರೆ ಏನು ಬರುತ್ತೆ ಎಕ್ಸ್ ಇಯರ್ ಬರುತ್ತೆ ಯಾಕಂದರೆ ಅವ್ನು ಹುಟ್ಟಿದಾಗ ಎಷ್ಟು ವರ್ಷ ಇತ್ತು ಫಾದರ್ಗೆ ಎಕ್ಸ್ ಇಯರ್ಸ್ ಇರುತ್ತೆ ಸೊ ನೋಡ್ರಿ ಎಷ್ಟು ವಯಸ್ಸಾಗುತ್ತೆ ನೋಡ್ರಿ ತರ್ಟಿ ಏಯ್ಟ್ ಈಸ್ ಈಕ್ವಲ್ ಟು ಟೂ ಎಕ್ಸ್ ಆಯಿತು ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ ಅಂದರೆ ನೈಂಟೀನ್ ಇಯರ್ಸ್ ಆಯಿತು ಸೊ ನಾನು ಯಾಕೆ ತರ್ಟಿ ಏಯ್ಟ್ ಮೈನಸ್ ಎಕ್ಸ್ ತೊಗೊಂಡೆ ಅಂದರೆ ಸ್ಟೇಟ್ಮೆಂಟಲ್ಲೇ ಕೊಟ್ಟಿದ್ದಾರೆ ಏನು ಹೇಳ್ತಾನೆ ತಂದೆ ಮಗನಿಗೆ ನೀನು ಹುಟ್ಟಿದಾಗ ಎಷ್ಟು ವಯಸ್ಸಿತ್ತಲ್ಲ ಈಗ ನಿನಗೆ ಎಷ್ಟು ವಯಸ್ಸಿದೆಯಲ್ಲ ನನಗೆ ಅಷ್ಟು ವಯಸ್ಸಿತ್ತು ಅಂತ ಸೊ ಅವ್ನು ಹುಡ್ದಾಗ ಅವನಿಗೆ ಎಷ್ಟು ವಯಸ್ಸಿತ್ತಪ್ಪ ಅಂತ ನಮಗೆ ಗೊತ್ತಿಲ್ಲ ಬಟ್ ಏನು ಮಾಡಿದ್ವಿ ಎಕ್ಸು ಪ್ರೆಸೆಂಟ್ ಏಜ್ ಆಫ್ ಸನ್ ಅಂತ ತೊಗೊಂಡಿವಿ ಈ ಪ್ರೆಸೆಂಟ್ ಏಜನ್ನು ನಾವು ಏನಾದರೂ ತರ್ಟಿ ಏಯ್ಟ್ ಇಯರ್ಸ್ ಒಳಗೆ ಕಳೆದ್ರೆ ನಮಗೇನು ಸಿಗುತ್ತಪ್ಪ ಅಂದರೆ ಆ ಮಗ ಹುಡ್ದಾಗ ತಂದೆ ವಯಸ್ಸು ಎಷ್ಟಿತ್ತಲ್ಲ ಅದು ಸಿಗುತ್ತೆ ಹಾಗಾಗಿ ತರ್ಟಿ ಏಯ್ಟ್ ಮೈನಸ್ ಎಕ್ಸ್ ಟು ಎಕ್ಸ್ ಆಗುತ್ತೆ ತರ್ಟಿ ಏಯ್ಟ್ ಈಕ್ವಲ್ ಟು ಟು ಎಕ್ಸ್ ಆಗುತ್ತೆ ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತಪ್ಪ ಅಂದರೆ ನೈಂಟೀನ್ ಇಯರ್ಸ್ ಆಗುತ್ತೆ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಎ ಇಸ್ ಟೂ ಇಯರ್ಸ್ ಓಲ್ಡರ್ ದ್ಯಾನ್ ಬಿ ಹೂ ಈಸ್ ಟ್ವೈಸ್ ಆಸ್ ಓಲ್ಡ್ ಆಸ್ ಸಿ ಇಫ್ ದ ಟೋಟಲ್ ಏಜಸ್ ಆಫ್ ಎ ಬಿ ಸಿ ಇಸ್ ಟ್ವೆಂಟಿ ಸೆವೆನ್ ಇಯರ್ಸ್ ದೆನ್ ಹೌ ಓಲ್ಡ್ ಬಿ ಈಸ್ ಸೊ ಇಲ್ಲಿ ನೋಡ್ರಿ ಎ ಬಿ ಸಿ ಅನ್ನೋ ಮೂರು ವ್ಯಕ್ತಿಗಳಿದ್ದಾರೆ ಅವ್ರು ಟೋಟಲ್ ಏಜ್ ಅಷ್ಟಿದೆಯಪ್ಪ ಅಂದರೆ ಇಪ್ಪತ್ತೇಳು ವರ್ಷ ಇದೆ ಎ ಅನ್ನೋನು ಬಿ ವ್ಯಕ್ತಿಗಿಂತ ಎರಡು ವರ್ಷ ಜಾಸ್ತಿ ಇದ್ದಾನೆ ಬಿ ಅನ್ನೋನು ಸಿಕ್ಕಿಂತ ಎರಡು ಪಟ್ಟು ಜಾಸ್ತಿ ಇದ್ದಾನೆ ಹಾಗಾದರೆ ಬಿ ಯ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಎ ಬಿ ಪ್ಲಸ್ ಸಿ ಟೋಟಲ್ ಇಯರ್ಸ್ ಎಷ್ಟಿದೆ ಟ್ವೆಂಟಿ ಸೆವೆನ್ ಇಯರ್ಸ್ ಇದೆ ಸೊ ಅದೇ ಥರನಾಗ ಏನು ಕೊಟ್ಟಿದ್ದಾರೆ ಅಂದರೆ ಎ ಪ್ಲಸ್ ಎ ಬಿ ಸಿ ಸೊ ಬಿ ಅನ್ನೋ ವ್ಯಕ್ತಿ ಸಿಕ್ಕಿಂತ ಎಷ್ಟು ಪಟ್ ಜಾಸ್ತಿ ಇದ್ದಾನಪ್ಪ ಎರಡು ಪಟ್ ಜಾಸ್ತಿ ಇದ್ದಾನೆ ಅದೇ ಥರನಾಗ ಎ ಅನ್ನೋ ವ್ಯಕ್ತಿ ಬಿ ಕಿಂತ ಎಷ್ಟು ಜಾಸ್ತಿ ಇದ್ದಾನೆ ಎರಡು ವರ್ಷ ಜಾಸ್ತಿ ಇದ್ದಾನೆ ಅಂದರೆ ಟು ಸಿ ಪ್ಲಸ್ ಟು ಆಗುತ್ತೆ ಸೊ ನೋಡಿರಿ ನಾ ಎ ಜಾಗದಲ್ಲಿ ಟು ಸಿ ಪ್ಲಸ್ ಟು ಹಾಕ್ತೀನಿ ಬಿ ಜಾಗದಲ್ಲಿ ಟು ಸಿ ಹಾಕ್ತೀನಿ ಸೊ ಏನಾಗುತ್ತೆ ನೋಡಿರಿ ಟು ಸಿ ಪ್ಲಸ್ ಟು ಪ್ಲಸ್ ಟು ಸಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಏನಾಗತ್ತಪ್ಪ ಟ್ವೆಂಟಿ ಸೆವೆನ್ ಇಯರ್ಸ್ ಆಗುತ್ತೆ ಸೊ ನೋಡ್ರಿ ಟು ಟು ಸಿ ಪ್ಲಸ್ ಟು ಸಿ ಫೋರ್ ಸಿ ಫೋರ್ ಸಿ ಪ್ಲಸ್ ಸಿ ಫೈವ್ ಸಿ ಆಯಿತು ಇಲ್ಲೇನು ಉಳಿತಂದರೆ ಟೂ ಉಳಿಯುತ್ತೆ ಸೊ ಫೈವ್ ಸಿ ಪ್ಲಸ್ ಟು ಇಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಇಯರ್ಸ್ ಆಯಿತು ಫೈ ಸಿ ಈಕ್ವಲ್ ಟು ಟ್ವೆಂಟಿ ಫೈ ಇಯರ್ಸ್ ಆಯಿತು ಸಿ ಈಕ್ವಲ್ ಟು ಎಷ್ಟಾಗತ್ತಪ್ಪ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಫೈವ್ ಮಾಡಿದ್ರೆ ಐದು ವರ್ಷ ಬರುತ್ತೆ ಸೊ ನಮಗೆ ಏಜ್ ಏನು ಕೇಳಿದ್ದಾರೆ ಅಂದರೆ ಸಿ ಈಕ್ವಲ್ ಟು ಫೈವ್ ಇಯರ್ಸ್ ಆಯಿತು ಆಮೇಲೆ ಇಲ್ಲೇನು ಕೇಳಿದ್ದಾರೆ ಅಂದರೆ ನಮಗೆ ಬಿ ಎಷ್ಟು ಅಂತ ಕೇಳಿದ್ದಾರೆ ಬಿ ವಯಸ್ಸು ಎಷ್ಟಾಗುತ್ತಪ್ಪ ಇಲ್ಲಿ ಹತ್ತು ವರ್ಷ ಆಗುತ್ತೆ ಯಾಕಂದರೆ ಬಿಸ್ ಟ್ವೈಸ್ ದ ಸಿ ಇದಾನೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಟೆನ್ ಇಯರ್ಸ್ ಆಗುತ್ತೆ ಸೊ ನೋಡಿರಿ ಪ್ರೀವಿಯಸ್ ಕ್ವಶನಲ್ಲಿ ಅವರು ಫೈ ಇಯರ್ಸ್ ಬ್ಯಾಕ್ ಅಂತ ಕೇಳಿದರು ಹಾಗಾಗಿ ಆನ್ಸರ್ ನೈನ್ಟೀನ್ ಆಗಲ್ಲ ಆನ್ಸರ್ ಏನಾಗುತ್ತೆ ಅಂದರೆ ಫೋರ್ಟೀನ್ ಇಯರ್ಸ್ ಆಗುತ್ತೆ ಸೊ ಇಲ್ಲಿ ಆಪ್ಷನ್ ನಂಬರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ

ಸಮೀರು ಮತ್ತೆ ಆನಂದದ್ದು ಪ್ರೆಸೆಂಟ್ ಏಜ್ ಎಷ್ಟಿದೆಯಪ್ಪ ಅಂದರೆ ಫೈವ್ ಇಷ್ಟು ಫೋರ್ ಇದೆ ಹಾಗಾದರೆ ಮೂರು ವರ್ಷ ಆದಮೇಲೆ ಅವ್ರಿಗೆ ಏನಾಗುತ್ತೆ ಅಂದರೆ ಅವ್ರ ಏಜ್ ಎಷ್ಟಾಗುತ್ತಪ್ಪ ಅಂದರೆ ಲೆವೆನ್ ಇಷ್ಟು ನೈನ್ ಆಗುತ್ತೆ ಹಾಗಾದರೆ ಏನಂತ ಕೇಳಿದ್ದಾರೆ ಅಂದರೆ ವಾಟ್ ಈಸ್ ಆನಂದ್ ಪ್ರೆಸೆಂಟ್ ಏಜ್ ಸೊ ಆನಂದ ಪ್ರೆಸೆಂಟ್ ಏಜ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಈಗ ಆನಂದ್ ರೇಷೋ ಏನಿದೆ ಅಪ್ಪ ಅಂದರೆ ಫೈವ್ ಡಿವೈಡೆಡ್ ಬೈ ಫೋರ್ ಇದೆ ಸೊ ನಾನು ಏನು ಮಾಡ್ತೀನಿ ಇಲ್ಲಿ ಎಕ್ಸ್ ಎಕ್ಸ್ ಬಿ ದ ಕಾಮನ್ ಫ್ಯಾಕ್ಟರ್ ಅಂತ ತೊಗೋತೀನಿ ಫೈವ್ ಎಕ್ಸ್ ಡಿವೈಡೆಡ್ ಬೈ ಫೋರ್ ಎಕ್ಸ್ ಆಗುತ್ತೆ ಪ್ಲಸ್ ಎಷ್ಟು ವರ್ಷ ಆದಮೇಲೆ ಅವ್ರದ್ದು ರೇಷೋ ಚೇಂಜ್ ಆಗುತ್ತೆ ಮೂರು ವರ್ಷ ಆದಮೇಲೆ ಚೇಂಜ್ ಆಗುತ್ತೆ ಹಾಗಾಗಿ ಪ್ರತಿ ಕಡೆ ಏನು ಮಾಡ್ತೀನಿ ಅಂದರೆ ಮೂರು ಆ್ಯಡ್ ಮಾಡ್ತೀನಿ ಇಸೀಕ್ವಲ್ ಟು ಎಷ್ಟಾಗುತ್ತಪ್ಪ ಲೆವೆನ್ ಬೈ ನೈನ್ ಆಗುತ್ತೆ ಸೊ ಲೆವೆನ್ ಡಿವೈಡೆಡ್ ಬೈ ನೈನ್ ಆಯಿತು ಸೊ ಈಕ್ವೇಷನ್ ಸಾಲ್ವ್ ಮಾಡಿರಿ ಒಂಬತ್ತೈದಲೇ ನಲವತ್ತೈದು ಪ್ಲಸ್ ಒಂಬತ್ತ್ಮೂರಲೆ ಇಪ್ಪತ್ತೇಳು ಇಸಿಕೊಲ್ ಟು ಹನ್ನೊಂದು ನಾಲ್ಕಲೆ ನಲ್ವತ್ನಾಲ್ಕು ಎಕ್ಸು ಪ್ಲಸ್ ಹನ್ನೊಂದು ಮೂರಲೇ ಮೂವತ್ತ್ಮೂರು ಎಕ್ಸು ನೋಡಿರಿ ಇಲ್ಲಿ ನಲ್ವತ್ತೈದು ಎಕ್ಸ್ ಇದೆ ಇಲ್ಲಿ ನಲ್ವತ್ನಾಲ್ಕು ಎಕ್ಸ್ ಇದೆ ಸೊ ನಲ್ವತ್ತೈದರಲ್ಲಿ ನಲ್ವತ್ನಾಲ್ಕು ಕಳೆದ್ರೆ ಎಕ್ಸ್ ಆಗುತ್ತೆ ಸೊ ಇಲ್ಲಿ ಮೂವತ್ತ್ಮೂರು ಇದೆ ಇಲ್ಲಿ ಇಪ್ಪತ್ತೇಳು ಇದೆ ಮೂವತ್ತ್ಮೂರಲ್ಲಿ ಇಪ್ಪತ್ತೇಳು ಕಳೆದ್ರೆ ಆರು ಆಗುತ್ತೆ ಸೊ ಎಕ್ಸ್ ಎಷ್ಟಾಯ್ತಪ್ಪ ಅಂದರೆ ಸಿಕ್ಸ್ ಆಯಿತು ಬಟ್ ನಮಗೇನು ಕಂಡು ಫೋರ್ ಎಕ್ಸ್ ಕಂಡು ಹಿಡಿಯಬೇಕು ಸೊ ಎಕ್ಸ್ ಸಿಕ್ಸ್ ಆದರೆ ಫೋರ್ ಎಕ್ಸ್ ಎಷ್ಟಾಗುತ್ತಪ್ಪ ಫೋರ್ ಇಂಟು ಸಿಕ್ಸ್ ಆಗುತ್ತೆ ಹಾಗಾದ್ರೆ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಟ್ವೆಂಟಿ ಫೋರ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಮ್ಯಾನ್ ಈಸ್ ಟ್ವೆಂಟಿ ಫಿ ಟ್ವೆಂಟಿ ಫೋರ್ ಇಯರ್ಸ್ ಓಲ್ಡರ್ ದ್ಯಾನ್ ದ ಓಲ್ಡರ್ ದ್ಯಾನ್ ಸನ್ ಇನ್ ಟೂ ಇಯರ್ಸ್ ಹೀಸ್ ಏಜ್ ವಿಲ್ ಬಿ ಟ್ವೈಸ್ ದ ಏಜ್ ಆಫ್ ಸನ್ ದ ಪ್ರೆಸೆಂಟ್ ಏಜ್ ಆಫ್ ಸನ್ ಈಜ್ ಅಂತ ಕೇಳಿದ್ದಾರೆ ಒಬ್ಬ ಮನುಷ್ಯ ಮಗನಗಿಂತ ಇಪ್ಪತ್ನಾಲ್ಕು ವರ್ಷ ದೊಡ್ಡವನಿದ್ದಾನೆ ಎರಡು ವರ್ಷ ಆದಮೇಲೆ ಅವನೇನಾಗತ್ತಪ್ಪ ಅಂದರೆ ಅವನು ಮಗನ ಎರಡು ಪಟ್ಟು ಹಾಕ್ತಾನೆ ಮಗನ ವಯಸ್ಸಿನಕ್ಕಿಂತ ಎರಡು ಪಟ್ಟು ಏಜ್ ಆಗುತ್ತೆ ಅವನಿಗೆ ಹಾಗಾದರೆ ಮಗನ ಪ್ರೆಸೆಂಟ್ ವಯಸ್ಸೆಷ್ಟು ಮಗನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಫಾದರ್ ಈಕ್ವಲ್ ಟು ಏನಾಗುತ್ತಪ್ಪ ಅಂದರೆ ಮಗನಿಗಿಂತ ಎಷ್ಟು ವರ್ಷ ದೊಡ್ಡವನಿದೇನೆ ಇಪ್ಪತ್ತ್ನಾಲ್ಕು ವರ್ಷ ದೊಡ್ಡವಣ್ಣಿದ್ದಾನೆ ಎರಡು ವರ್ಷ ಏನಾಗುತ್ತೆ ಅಂದರೆ ಎರಡು ವರ್ಷ ಆದಮೇಲೆ ಸೊ ಎರಡು ವರ್ಷಕ್ಕೆ ನಾನೇನು ಮಾಡಿದ್ದೀನಿ ಎಫ್ ಪ್ಲಸ್ ಟು ಅಂತ ತೊಗೊಂಡಿದ್ದೀನಿ ಅವ್ನ ಏಜ್ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಎರಡು ಪಟ್ ಜಾಸ್ತಿ ಆಗುತ್ತೆ ಮಗನಿಗಿಂತ ಟೂ ಟೈಮ್ಸ್ ದ ಎಸ್ ಪ್ಲಸ್ ಟೂ ಆಗುತ್ತೆ ಸೊ ನೋಡ್ರಿ ಎಫ್ ಈಸ್ ಎಫ್ ಪ್ಲಸ್ ಟು ಈಸ್ ಈಕ್ವಲ್ ಟು ಟೂ ಎಸ್ ಪ್ಲಸ್ ಫೋರ್ ಆಗುತ್ತೆ ಸೊ ನಮಗೆ ಎಫ್ ವ್ಯಾಲ್ಯೂ ಗೊತ್ತಿದೆ ಎಷ್ಟಿದೆಯಪ್ಪ ಎಸ್ ಪ್ಲಸ್ ಟ್ವೆಂಟಿ ಫೋರ್ ಇದೆ ಎಸ್ ಪ್ಲಸ್ ಟ್ವೆಂಟಿ ಫೋರ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಟೂ ಎಸ್ ಪ್ಲಸ್ ಫೋರ್ ಆಗುತ್ತೆ ಸೊ ನೋಡ್ರಿ ಎಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಈಸ್ ಈಕ್ವಲ್ ಟು ಟೂ ಎಸ್ ಪ್ಲಸ್ ಫೋರ್ ಆಗುತ್ತೆ ಸೊ ನೋಡಿರಿ ಇಲ್ಲಿ ಟೂ ಎಸ್ ಇದೆ ಇಲ್ಲಿ ಎಸ್ ಇದೆ ಸೊ ಇದನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತಪ್ಪ ಎಸ್ ಆಗುತ್ತೆ ಇಲ್ಲಿ ಇಪ್ಪತ್ತಾರಿದೆ ಇಲ್ಲಿ ನಾಲ್ಕಿದೆ ಇಪ್ಪತ್ತಾರಲ್ಲಿ ನಾಲ್ಕು ಕಳೆದ್ರೆ ಎಷ್ಟಾಗುತ್ತೆ ಇಪ್ಪತ್ತೆರಡು ವರ್ಷ ಆಗುತ್ತೆ ಹಾಗಾದರೆ ಮಗನ ಪ್ರೆಸೆಂಟ್ ವೈಸ್ ಎಷ್ಟಪ್ಪ ಅಂದರೆ ಇಪ್ಪತ್ತೆರಡು ವರ್ಷ ಆಗುತ್ತೆ ಆಪ್ಷನ್ ನಂಬರ್ ಡಿ ಸೊ ನೋಡಿರಿ ಈ ಥರ ಇದ್ದಾಗ ಏನು ಮಾಡ್ರಿ ಫಸ್ಟ್ ಬರ್ಕೋರಿ ಬರ್ಕೋರಿಕ್ವೆಷನ್ ಬರ್ಕೊಂಡು ಸಾಲ್ವ್ ಮಾಡ್ರಿ ಅವಾಗ ನಿಮಗೆ ಏನಾಗುತ್ತಪ್ಪ ಅಂದರೆ ಈಸಿಯಾಗಿ ಆನ್ಸರ್ ಬರುತ್ತೆ ಇಲ್ಲ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಟ್ವೆಂಟಿ ಟು ಇಯರ್ಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಸಮ್ ಆಫ್ ದ ಪ್ರೆಸೆಂಟ್ ಏಜಸ್ ಆಫ್ ಫಾದರ್ ಆ್ಯಂಡ್ ಹಿ ಸನ್ ಈಸ್ ಸಿಕ್ಸ್ಟಿ ಇಯರ್ಸ್ ಸಿಕ್ಸ್ ಇಯರ್ಸ್ ಆಗೋ ಫಾದರ್ ಏಜ್ ಈಸ್ ಫಾದರ್ ಏಜ್ ವಾಸ್ ಫೈವ್ ಟೈಮ್ಸ್ ಏಜ್ ಆಫ್ ದ ಸನ್ ಆಫ್ಟರ್ ಸಿಕ್ಸ್ ಇಯರ್ಸ್ ದ ಸನ್ಸ್ ಏಜ್ ವಿಲ್ ಬಿ ಸೊ ಈ ಕ್ವಶನಲ್ಲಿ ಏನಂದರೆ ತಂದೆ ಮತ್ತು ಮಗನ ವಯ ಪ್ರೆಸೆಂಟ್ ಈಗಿನ ವಯಸ್ಸು ಎಷ್ಟಿದೆಯಪ್ಪ ಅಂದರೆ ಅರವತ್ತು ವರ್ಷ ಇದೆ ಆರು ವರ್ಷ ಆದಮೇಲೆ ಐದು ವರ್ಷಕ್ಕಿಂತ ಆರು ವರ್ಷದಕ್ಕಿಂತ ಮುಂಚೆ ಏನಾಗುತ್ತಪ್ಪ ಅಂದರೆ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ಐದು ಪಟ್ಟು ಜಾಸ್ತಿ ಇರುತ್ತೆ ಹಾಗಾದರೆ ಆರು ವರ್ಷ ಆದಮೇಲೆ ಮಗನ ವಯಸ್ಸು ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಈಗ ಮ ತಂದೆ ಮತ್ತು ಮಗನ ವಯಸ್ಸು ಎಷ್ಟಿದೆಯಪ್ಪ ಅರವತ್ತು ವರ್ಷ ಇದೆ ಫಾದರ್ ಮತ್ತು ಸನ್ದು ಎಷ್ಟಿದೆ ಅರವತ್ತು ವರ್ಷ ಇದೆ ಆರು ವರ್ಷದ ಹಿಂದೆ ಅಂದರೆ ಎಫ್ ಮೈನಸ್ ಸಿಕ್ಸ್ ಆರು ವರ್ಷದ ಹಿಂದೆ ತಂದೆ ವಯಸ್ಸು ಮಗನ ವಯಸ್ಸಿಂತ ಎಷ್ಟು ಪಟ್ಟು ಜಾಸ್ತಿ ಇರುತ್ತೆ ಫೈವ್ ಟೈಮ್ಸ್ ಜಾಸ್ತಿ ಇರುತ್ತೆ ಫೈವ್ ಇಂಟು ಎಸ್ ಮೈನಸ್ ಸಿಕ್ಸ್ ಸೊ ನೋಡ್ರಿ ಎಫ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಫೈವ್ ಎಸ್ ಮೈನಸ್ ತರ್ಟಿ ಆಗುತ್ತೆ ಸೊ ಇಲ್ಲಿ ನಿಮಗೆ ಏನಂದರೆ ಮಗನ ವಯಸ್ಸು ಕಂಡುಹಿಡೀಬೇಕು ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ ಅಂದರೆ ಇಲ್ಲಿ ಸಿಕ್ಸ್ಟಿ ಮೈನಸ್ ಎಸ್ ಆಗುತ್ತೆ ಯಾಕಂದರೆ ನನಗೆ ಎಸ್ ವ್ಯಾಲ್ಯೂ ಕಂಡುಹಿಡಿಯಬೇಕು ಸೊ ಎಫ್ ಇದಲ್ಲಿ ಸಿಕ್ಸ್ಟಿ ಮೈನಸ್ ಎಕ್ಸ್ನ ಸಬ್ಶ್ಯೂಟ್ ಮಾಡ್ತೀನಿ ಸಿಕ್ಸ್ಟಿ ಮೈನಸ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಫೈ ಎಸ್ ಮೈನಸ್ ತರ್ಟಿ ಆಗುತ್ತೆ ಸೊ ನೋಡ್ರಿ ಸಿಕ್ಸ್ಟಿ ಮೈನಸ್ ಎಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಫೈ ಎಸ್ ಮೈನಸ್ ತರ್ಟಿ ಆಗುತ್ತೆ ಸೊ ನೋಡ್ರಿ ಇಲ್ಲಿ ಸಿಕ್ಸ್ಟಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಸಿಕ್ಸ್ ಇದೆ ಹಾಗಾದರೆ ಎಷ್ಟಾಗತ್ತಪ್ಪ ಫಿಫ್ಟಿ ಫೋರ್ ಆಗುತ್ತೆ ಅರವತ್ತರೊಳಗೆ ನೀವು ಆರು ಕಳೆದ್ರೆ ಐವತ್ನಾಲ್ಕು ಆಗುತ್ತೆ ಮೈನಸ್ ಫೈಯು ಎಸ್ ಇಸ್ ಈಕ್ವಲ್ ಟು ಫೈವ್ ಎಸ್ ಮೈನಸ್ ತರ್ಟಿ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಇಲ್ಲಿ ಪ್ಲಸ್ ಫೈವ್ ವೈಸ್ ಇದೆ ಇಲ್ಲಿ ಮೈನಸ್ ಫೈವ್ ಇದೆ ಈ ಮೈನಸ್ ನಾ ಕಡೆ ಕಳಿಸಿದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ ಎಷ್ಟು ಎಕ್ಸ್ ಎಸ್ ಆಗುತ್ತಪ್ಪ ಸಿಕ್ಸ್ ಎಸ್ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ ತರ್ಟಿ ಇದೆ ಇಲ್ಲಿ ಪ್ಲಸ್ ಫೋ ಫಿಫ್ಟಿ ಫೋರ್ ಇದೆ ಸೊ ಈ ಮೈನಸ್ ಈ ಕಡೆ ಕಳ್ಸಿದ್ರೆ ಪ್ಲ ಪ್ಲಸ್ ಆಗುತ್ತೆ ಸೊ ಫಿಫ್ಟಿ ಫೋರ್ ಪ್ಲಸ್ ತರ್ಟಿ ಮಾಡಿದರೆ ಎಷ್ಟು ಬರುತ್ತಪ್ಪ ನಿಮಗೆ ಏಯ್ಟಿ ಫೋರ್ ಬರುತ್ತೆ ಸಿಕ್ಸ್ ಎಕ್ಸ್ ಇಕ್ವಲ್ ಟು ಏಯ್ಟಿ ಫೋರ್ ಆದರೆ ಎಸ್ ಈಕ್ವಲ್ ಟು ಎಷ್ಟಾಗುತ್ತೆ ಏಯ್ಟಿ ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಆರ್ ಒಂದಲೆ ಆರ್ ಒಂದಲೆ ಎರಡು ಉಳಿತು ಇಪ್ಪತ್ತ್ನಾಲ್ಕಾಯಿತು ಆರು ನಾಲ್ಕು ಇಪ್ಪತ್ನಾಲ್ಕು ಸೊ ಉತ್ತರ ಏನಂದರೆ ಹದಿನಾಲ್ಕು ವರ್ಷ ಆಗಲ್ಲ ಯಾಕಂದರೆ ಇಲ್ಲೇನು ಕೇಳಿದ್ದಾರೆ ಕ್ವೆಶನಲ್ಲಿ ಆಫ್ಟರ್ ಸಿಕ್ಸ್ ಇಯರ್ಸ್ ಅಂತ ಕೇಳಿದ್ದಾರೆ ಸೊ ಇದನ್ನು ಬಿ ಕೇರ್ಫುಲ್ ಆಗಿರಿ ನೀವು ಎಕ್ಸಾಮಲ್ಲಿ ಎಲ್ಲಾನು ಕರೆಕ್ಟಾಗಿ ಮಾಡ್ತೀರಾ ನಿಮಗೆ ಸಣ್ಣ ಏಜ್ ಬಂದಿರುತ್ತೆ ಎಷ್ಟಂದರೆ ಫೋರ್ಟೀನ್ ಇಯರ್ಸ್ ಅಂತ ಸೊ ನೀವು ಡೈರೆಕ್ಟಾಗಿ ಫೋರ್ಟೀನ್ ಇಯರ್ಸ್ಗೆ ಮಾರ್ಕ್ ಮಾಡಿಬಿಡ್ರಿ ಸೊ ಕ್ವಶನ್ ಲಾಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ ಆಫ್ಟರ್ ಸಿಕ್ಸ್ ಇಯರ್ಸ್ ದ ಸನ್ಸ್ ಏಜ್ ವಿಲ್ ಬಿ ಅಂತಿದೆ ಸೊ ಆರು ವರ್ಷ ಆದಮೇಲೆ ಏನಾಗುತ್ತಪ್ಪ ಅದು ಇಪ್ಪತ್ತು ವರ್ಷ ಆಗುತ್ತೆ ಸೊ ಈ ಸ್ಟೇಟ್ಮೆಂಟು ಭಾಳ ಆಗಿರಿ ಇಷ್ಟೆಲ್ಲ ತೊಂದು ಇಷ್ಟೆಲ್ಲ ಕಷ್ಟಪಟ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿರ್ತೀರ ಬಟ್ ಲಾಸ್ಟ್ ಸ್ಟೇಟ್ಮೆಂಟ್ ಓದಿಲ್ಲ ಅಂದರೆ ನಿಮ್ಮ ಉತ್ತರ ಏನಾಗುತ್ತೆ ಅಂದರೆ ಆಗುತ್ತೆ ಹಾಗಾಗಿ ಆಪ್ಷನ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಡಿ ಟ್ವೆಂಟಿ ಇಯರ್ಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಅಟ್ ಪ್ರೆಸೆಂಟ್ ದ ರೇಷಿಯೋ ಬಿಟ್ವೀನ್ ದ ಏಜಸ್ ಆಫ್ ಅರುಣ್ ಆ್ಯಂಡ್ ದೀಪಕ್ ಈಸ್ ಫೋರ್ ಇಸ್ ಟು ತ್ರೀ ಆಫ್ಟರ್ ಸಿಕ್ಸ್ ಇಯರ್ಸ್ ಅರುಣ್ಸ್ ಏಜ್ ವಿಲ್ ಬಿ ಟ್ವೆಂಟಿ ಸಿಕ್ಸ್ ಇಯರ್ಸ್ ವಾಟ್ ಈಸ್ ದ ಏಜ್ ಆಫ್ ದೀಪಕ್ ಅಟ್ ಪ್ರೆಸೆಂಟ್ ಸೊ ಇವಾಗ ದೀಪಕ್ ಮತ್ತು ಅರುಣನ ಏಜಸ್ ರೇಷಿಯೋ ಎಷ್ಟಿದೆ ಅಂದರೆ ಫೋರ್ ಇಷ್ಟು ಟು ತ್ರೀ ಇದೆ ಆರು ವರ್ಷ ಆದಮೇಲೆ ಏನಾಗುತ್ತಪ್ಪ ಅಂದರೆ ಅರುಣಿಗೆ ಇಪ್ಪತ್ತಾರು ವರ್ಷ ಆಗುತ್ತೆ ಹಾಗಾದರೆ ದೀಪಕ್ನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ನಮಗೇನು ಕೊಟ್ಟಿದ್ದಾರೆ ಅರುಣ್ ಮತ್ತು ದೀಪಕ್ದು ಪ್ರೆಸೆಂಟ್ ಏಜಸ್ ರೇಷೋ ಕೊಟ್ಟಿದ್ದಾರೆ ಎಷ್ಟಿದೆಯಪ್ಪ ಫೋರ್ ಈಸ್ ಟು ತ್ರೀ ಇದೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಆರು ವರ್ಷ ಆದಮೇಲೆ ಅರುಣಿನಿಗೆ ಎಷ್ಟು ವರ್ಷ ಆಗುತ್ತೆ ಅಂತ ಹೇಳಿದರೆ ಇಪ್ಪತ್ತಾರು ವರ್ಷ ಅಂತ ಹೇಳಿದ್ದಾರೆ ಸಿಕ್ಸ್ ಇಯರ್ಸ್ ಆಫ್ಟರ್ ಅಥವಾ ಆಫ್ಟರ್ ಸಿಕ್ಸ್ ಇಯರ್ಸ್ ಅರುಣ್ ಏಜ್ ಎಷ್ಟಾಗುತ್ತಂದರೆ ಅರುಣ್ಸ್ ಏಜ್ ವಿಲ್ ಬಿ ಟ್ವೆಂಟಿ ಸಿಕ್ಸ್ ಇಯರ್ಸ್ ಸೊ ನೋಡಿರಿ ಆರು ವರ್ಷ ಆದಮೇಲೆ ಅವ್ನಿಗೆ ಇಪ್ಪತ್ತಾರು ವರ್ಷ ಆಗುತ್ತಂದ್ರೆ ಈಗ ಎಷ್ಟಾಗುತ್ತೆಂದರೆ ಇಪ್ಪತ್ತು ವರ್ಷ ಆಗುತ್ತೆ ಯಾಕಂದರೆ ಇಪ್ಪತ್ತಾರಲ್ಲಿ ಇಪ್ಪತ್ತು ಆರು ಕಳೆದ್ರೆ ಎಷ್ಟು ಬರುತ್ತಪ್ಪ ಟ್ವೆಂಟಿ ಇಯರ್ಸ್ ಬರುತ್ತೆ ಸೊ ಈಗ ಅವ್ನ ಏಜ್ ಎಷ್ಟಿದೆ ಅಂದರೆ ಟ್ವೆಂಟಿ ಇಯರ್ಸ್ ಇದೆ ಸೊ ನಮಗೇನು ಕೇಳಿದರೆ ದೀಪಕ್ ಏಜ್ ಎಷ್ಟು ಅಂತ ನೋಡಿರಿ ಫೋರ್ ಪಾರ್ಟ್ಸ್ ಈಕ್ವಲ್ ಟು ಟ್ವೆಂಟಿ ಆದರೆ ತ್ರೀ ಪಾರ್ಟ್ಸ್ ಎಕ್ವಲ್ ಟು ಎಷ್ಟು ಅಂತ ಮಾಡಬೇಕು ಸೊ ನೋಡಿರಿ ಫೋರ್ ಪಾರ್ಟ್ಸ್ ಇಕ್ವಲ್ ಟು ಟ್ವೆಂಟಿ ಆದರೆ ತ್ರೀ ಪಾರ್ಟ್ಸ್ ಇಕ್ವಲ್ ಟು ಎಷ್ಟು ಅಂತ ಕಂಡುಹಿಡಿಯಬೇಕು ಸೊ ಮಾಡಿರಿ ಕ್ರಾಸ್ ಮಲ್ಟಿಪ್ಲೈ ಟ್ವೆಂಟಿ ಇಂಟು ತ್ರೀ ಡಿವೈಡೆಡ್ ಬೈ ಫೋರ್ ನಾಲ್ಕು ಒಂದ್ಲೇ ನಾಲ್ಕೈಲೇ ಸೊ ಎಷ್ಟಾಯಿತು ಐದು ಮೂರಲೇ ಹದಿನೈದು ಪ್ರೆಸೆಂಟ್ ಏಜ್ ಎಷ್ಟಿದೆಯಪ್ಪ ಅಂದರೆ ಫಿಫ್ಟೀನ್ ಇಯರ್ಸ್ ಇದೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸಚಿನ್ ಈಸ್ ಎಂಗರ್ ದ್ಯಾನ್ ರಾಹುಲ್ ಬೈ ಸೆವೆನ್ ಇಯರ್ಸ್ ಇಫ್ ದೇರ್ ಏಜಿಸ್ ಇನ್ ದ ರೇಷಿಯೋ ಆಫ್

ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಸಚಿನ್ ಮತ್ತು ರಾಹುಲ್ ರೇಷೋ ಎಷ್ಟಿದೆ ನೋಡಿರಿ ಸಚಿನ್ ಮತ್ತು ರಾಹುಲ್ ರೇಷೋ ಎಷ್ಟಿದೆ ಅಂದರೆ ಸೆವೆನ್ ಇಷ್ಟು ನೈನ್ ಇದೆ ಸೊ ಏಳು ವರ್ಷ ಹೆಂಗೋಣ ಅಂದರೆ ಇಲ್ಲಿ ಎಷ್ಟು ಪಾರ್ಟ್ಸ್ ಇದೆಯಪ್ಪ ಇಲ್ಲಿ ಸೆವೆನ್ ಪಾರ್ಟ್ಸ್ ಇದೆ ಇಲ್ಲಿ ನೈನ್ ಪಾರ್ಟ್ಸ್ ಇದೆ ಟೋಟಲ್ ಎಷ್ಟಾಯಿತು ಮೈನಸ್ ಟೂ ಪಾರ್ಟ್ಸ್ ಆಯಿತು ಟೂ ಪಾರ್ಟ್ಸ್ ಇಕ್ಕೊಳ್ತು ಎಷ್ಟಾಯ್ತಪ್ಪ ಅಂದರೆ ಸೆವೆನ್ ಇಯರ್ಸ್ ಆಯಿತು ಸೊ ಟೂ ಪಾರ್ಟ್ಸ್ ಇಕ್ಕೊಲ್ಟು ಸೆವೆನ್ ಇಯರ್ಸ್ ಆದರೆ ನಮಗೇನು ಕೇಳಿದರೆ ಸಚಿನ್ ವಯಸ್ ಕೇಳಿದ್ದಾರೆ ಹಾಗಾದರೆ ಸೆವೆನ್ ಪಾರ್ಟ್ಸ್ ಎಷ್ಟು ಎಷ್ಟಾಗುತ್ತೆ ಅಂತ ನೋಡಿರಿ ಟೂ ಪಾರ್ಟ್ಸ್ ಈಕ್ವಲ್ ಟು ಸೆವೆನ್ ಇಯರ್ಸ್ ಆದರೆ ಸೆವೆನ್ ಪಾರ್ಟ್ ಈಕ್ವಲ್ ಟು ಎಷ್ಟು ಟು ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಸವೆನ್ ಇನ್ ಸೆವೆನ್ ಡಿವೈಡೆಡ್ ಬೈ ಟು ಸೊ ಫೋರ್ಟಿ ನೈನ್ ಡಿವೈಡೆಡ್ ಬೈ ಟು ಆಗುತ್ತೆ ಫೋರ್ಟಿ ನೈನ್ ಡಿವೈಡೆಡ್ ಬೈ ಟು ಮಾಡಿದರೆ ಎಷ್ಟು ಬರುತ್ತಪ್ಪ ನಿಮಗೆ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಇಯರ್ಸ್ ಬರುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ದ ಪ್ರೆಸೆಂಟ್ ಏಜಸ್ ಆಫ್ ತ್ರೀ ಪರ್ಸನ್ಸ್ ಇನ್ ದ ಪ್ರೊಪೋಷನ್ ಆಫ್ ಫೋರ್

ಸೊ ಅವ್ರದ್ದು ದೇಜಸ್ ರೇಷ್ಯೋ ಎಷ್ಟಿದೆ ಅಂದರೆ ಫೋರ್ ಇಷ್ಟು ಸೆವೆನ್ ಇಷ್ಟು ನೈನ್ ಇದೆ ಸೊ ನಮಗೆ ಕ್ವೆಶನಲ್ಲಿ ಕೇಳಿ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಎಂಟು ವರ್ಷದ ಹಿಂದೆ ಎ ಬಿ ಸಿದು ಟೋಟಲ್ ವಯಸ್ಸು ಎಷ್ಟಿತ್ತಪ್ಪ ಎ ಪ್ಲಸ್ ಬಿ ಪ್ಲಸ್ ಇದು ಟೋಟಲ್ ಎಷ್ಟಿತ್ತು ಐವತ್ತಾರು ವರ್ಷ ಇತ್ತು ಎಂಟು ವರ್ಷದ ಹಿಂದೆ ಸೊ ಇವಾಗ ಏನಾಗುತ್ತಂದರೆ ಪ್ರತಿಯೊಬ್ಬರಿಗೂ ಎಂಟು ವರ್ಷ ಆಗಿದೆ ಹಾಗಂದ್ರೆ ಮೂರು ಜನಕ್ಕೆ ಎಷ್ಟು ಆಗುತ್ತೆ ಇಂಟು ತ್ರೀ ಟ್ವೆಂಟಿ ಫೋರ್ ಇಯರ್ಸ್ ಆಗುತ್ತೆ ಒಬ್ರಿಗೆ ಎಂಟು ವರ್ಷ ಜಾಸ್ತಿ ಆದರೆ ಮೂರು ಜನಕ್ಕೆ ಎಷ್ಟು ಜಾಸ್ತಿ ಆಗುತ್ತಪ್ಪ ಟ್ವೆಂಟಿ ಫೋರ್ ಇಯರ್ಸ್ ಜಾಸ್ತಿ ಆಗುತ್ತೆ ಹಾಗಾದರೆ ಟೋಟಲ್ ಏಜ್ ಎಷ್ಟು ಜಾಸ್ತಿ ಆಗುತ್ತೆ ಟ್ವೆಂಟಿ ಫೋರ್ ಫಿಫ್ಟಿ ಸಿಕ್ಸಿಗೆ ನೀವು ಟ್ವೆಂಟಿ ಫೋರ್ ಆ್ಯಡ್ ಮಾಡಿದ್ರೆ ಅಷ್ಟಾಗುತ್ತೆ ನೋಡಿರಿ ಆರು ನಾಲ್ಕು ಹತ್ತು ಕಾಯಿಲಾ ಬಂತು ಒಂದು ಐದು ಮೂರು ಎಂಟು ಎಂಬತ್ತು ವರ್ಷ ಆಗುತ್ತೆ ಸೊ ಎ ಬಿ ಸಿದು ಪ್ರೆಸೆಂಟೇಜ್ ಎಷ್ಟಿದೆಯಪ್ಪ ಅಂದರೆ ಎಂಬತ್ತು ವರ್ಷ ಇದೆ ರೇಷೋ ಕೊಟ್ಟಿದ್ದಾರೆ ನಮಗೆ ಏನು ಕಂಡುಹಿಡಬೇಕಂದ್ರೆ ಅವ್ರು ಪ್ರೆಸೆಂಟೇಜಸ್ ಏಜಸ್ ಕಂಡುಹಿಡಬೇಕು ಸೊ ನೋಡಿರಿ ಫೋರ್ ಪ್ಲಸ್ ಸೆವೆನ್ ಪ್ಲಸ್ ನೈನ್ ಮಾಡಿದರೆ ಎಷ್ಟಾಗುತ್ತೆ ಟ್ವೆಂಟಿ ಪಾರ್ಟ್ ಆಗುತ್ತೆ ಟ್ವೆಂಟಿ ಪಾರ್ಟ್ ಇಕ್ಕೊಳ್ತು ಏಟಿ ಆದರೆ ಫಸ್ಟ್ ಫೋರ್ ಫೋರ್ ಟು ಎಷ್ಟಾಗುತ್ತೆ ಅಂತ ಫೋರ್ ಹಿಡ್ಯಾನೆ ಫೋರ್ ಪಾರ್ಟಿಕೊಳ್ಟು ಎಷ್ಟು ಅಂತ ಏಟಿ ಇಂಟು ಫೋರ್ ಡಿವೈಡೆಡ್ ಬೈ ಟ್ವೆಂಟಿ ಇಪ್ಪತ್ತೊಂದಲೇ ಇಪ್ಪತ್ತ್ನಾಲ್ಕಲೆ ನಾಲ್ಕು ನಾಲ್ಕಲೆ ಹದಿನಾರು ಸೊ ಫಸ್ಟ್ ಏನು ಬರುತ್ತಪ್ಪ ಅಂದರೆ ಹದಿನಾರು ಬರುತ್ತೆ ಸೊ ನೋಡಿರಿ ಆಪ್ಷನಲ್ಲಿ ಹದಿನಾರು ಇರೋದು ಒಂದೇ ಒಂದು ಆಪ್ಷನ್ ನಂಬರ್ ಬಿ ನೆಕ್ಸ್ಟ್ ಏನು ಬರುತ್ತಂದರೆ ಸೆವೆಂಟೀನ್ ಬರುತ್ತೆ ಇಲ್ಲಿ ನೀವು ಫೋರ್ ಪಾರ್ಟ್ಸ್ ಇದ್ದಲ್ಲಿ ಸೆವೆನ್ ರಿಪ್ಲೇಸ್ ಮಾಡಬೇಕು ಇಲ್ಲೇನು ಬರುತ್ತಪ್ಪ ಅಂದರೆ ಸೆವೆನ್ ಬರುತ್ತೆ ನಾಲ್ಕೇಳೆ ಇಪ್ಪತ್ತೆಂಟು ಆಗುತ್ತೆ ಅದೇ ಥರನಾಗಿ ನೆಕ್ಸ್ಟ್ ಏನು ಬರುತ್ತೆಂದರೆ ನೈನ್ ಬರುತ್ತೆ ಇಲ್ಲಿ ಸೆವೆನ್ ಪಾರ್ಟ್ ಇದ್ದಲ್ಲಿ ನೈನ ರಿಪ್ಲೇಸ್ ಮಾಡಿರಿ ಇಲ್ಲಿ ನೈನ್ ಬರುತ್ತೆ ನಾಲ್ಕು ಒಂಬತ್ತಲೇ ಮೂವತ್ತಾರು ಆಗುತ್ತೆ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ನೋಡಿರಿ ತುಂಬ ಸಿಂಪಲ್ ಆಗಿದೆ ನೀವೇನಂದರೆ ಎಂಟು ವರ್ಷದಿಂದ ಅವರಿಗೆ ಟೋಟಲ್ ಏಜ್ ಎಷ್ಟಿತ್ತಪ್ಪ ಐವತ್ತಾರು ವರ್ಷ ಇತ್ತು ಈಗ ಎಷ್ಟಾಗುತ್ತೆ ಅಂದರೆ ಎಂಟು ವರ್ಷ ಆಗುತ್ತೆ ಪ್ರತಿಯೊಬ್ಬರಿಗೂ ಎಂಟು ವರ್ಷ ಆದರೆ ಮೂರು ಜನಕ್ಕೆ ಎಷ್ಟಾಗುತ್ತೆ ಇಪ್ಪತ್ತ್ನಾಲ್ಕು ವರ್ಷ ಆಗುತ್ತೆ ಹಾಗಾದರೆ ಐವತ್ತಾರಕ್ಕೆ ನೀವು ಇಪ್ಪತ್ತ್ನಾಲ್ಕು ವರ್ಷ ಕುಡಿಸಿದ್ರೆ ಎಷ್ಟಾಗುತ್ತೆ ಎಂಬತ್ತು ವರ್ಷ ಆಗುತ್ತೆ ಸೊ ಇದನ್ನು ಕಂಡು ಇಟ್ಕೊಂಬಿಟ್ರೆ ನೀವು ಈಸಿಯಾಗಿ ಆನ್ಸರ್ನ ಕಂಡು ಹಿಡಿತೀರಾ ಸೊ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಎಸ್ ಫಾದರ್ ವಾಸ್ ತರ್ಟಿ ಏಯ್ಟ್ ಇಯರ್ಸ್ ಆಫ್ ಏಜ್ ವೆನ್ ಸಿ ವಾಸ್ ಬಾರ್ನ್ ವೆಲ್ ಹರ್ ಮದರ್ ವಾಸ್ ತರ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ವೆನ್ ಹರ್ ಬ್ರದರ್ ಫೋರ್ ಇಯರ್ಸ್ ಎಂಗರ್ ಟು ಹರ್ ವಾಸ್ ಬಾರ್ನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದರ್ ಪೇರೆಂಟ್ಸ್ ಏಜಸ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ಆಯ ಹುಟ್ಟಿದಾಗ ಅವ್ರ ಅಪ್ಪಾಜಿಗೆ ಎಷ್ಟು ವಯಸ್ಸಿತ್ತಪ್ಪ ಅಂದರೆ ಮೂವತ್ತೆಂಟು ವರ್ಷ ಇತ್ತು ಸೊ ಆಯೇಷನ್ ಮಗ ಅಂದರೆ ಆಯೇಷನ ತಮ್ಮ ಹುಟ್ಟಿದಾಗ ಅವ್ರ ತಾಯಿಗೆ ಎಷ್ಟು ವಯಸ್ಸಿತ್ತಪ್ಪ ಅಂದರೆ ಮೂವತ್ತಾರು ವರ್ಷ ಇದೆ ಸೊ ಅವ್ರ ತಮ್ಮ ಹುಡ್ಕಿತ ಎಷ್ಟು ವರ್ಷ ಅಂದರೆ ನಾಲ್ಕು ವರ್ಷ ಚಿಕ್ಕವನು ಹಾಗಾದರೆ ಅವ್ರ ಪೇರೆಂಟ್ಸ್ ಏಜ್ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಫಸ್ಟು ಆಯೇಷ ಫಾದರ್ದು ಏಜ್ ಎಷ್ಟಿದೆ ತರ್ಟಿ ಏಯ್ಟ್ ಇಯರ್ಸ್ ಇತ್ತು ಯಾವಾಗ ಆಯಷ ಹುಟ್ಟಿದಾಗ ಸೊ ಆಯ ಮದರ್ದು ಏಜ್ ಎಷ್ಟಿದೆ ತರ್ಟಿ ಸಿಕ್ಸ್ ಇಯರ್ಸ್ ಇದೆ ಯಾವಾಗ ಅವ್ರ ತಮ್ಮ ಎಷ್ಟು ವರ್ಷ ಸಣ್ಣವನು ನಾಲ್ಕು ವರ್ಷ ಸಣ್ಣವನು ಸೊ ನೋಡ್ರಿ ಆಯಾಷ ತಮ್ಮ ಆಯಾಷಿಂತ ನಾಲ್ಕು ವರ್ಷ ಸನ್ನ ಅಂದರೆ ಆಯಾಷ ಹುಟ್ಟಿದ ನಾಲ್ಕು ವರ್ಷ ಆದಮೇಲೆ ಅವನು ಹುಟ್ಟಿದ್ದಾನೆ ಹಾಗಾದರೆ ತರ್ಟಿ ಸಿಕ್ಸ್ ಇಯರ್ಸಲ್ಲಿ ನಾವು ಎಷ್ಟು ವರ್ಷ ಕಮ್ಮಿ ಮಾಡಬೇಕು ನಾಲ್ಕು ವರ್ಷ ಕಮ್ಮಿ ಮಾಡಬೇಕು ಅವಾಗ ಏನು ಸಿಗುತ್ತೆ ನನಗೆ ನಮಗೆ ಅಂದರೆ ಆಯಾಷಾ ಮದರ್ ಯಾವಾಗ ಆಯಾಷಾ ಹುಟ್ಟಿದಾಗ ಎಷ್ಟು ಸಿಗುತ್ತಪ್ಪ ತರ್ಟಿ ಟು ಇಯರ್ಸ್ ಸಿಗುತ್ತೆ ಸೊ ನೋಡ್ರಿ ಆಯಾಷಾ ಹುಟ್ಟಿದಾಗ ಅವ್ರ ತಂದೆ ವಯಸ್ಸು ಮೂವತ್ತೆರಡು ಮೂವತ್ತೆಂಟು ವರ್ಷ ಇದೆ ಅವ್ರ ತಾಯಿ ವರ್ಷ ವಯಸ್ಸು ವಯಸ್ಸೆಷ್ಟಿದೆಯಪ್ಪ ಅಂದರೆ ಮೂವತ್ತೆರಡು ವರ್ಷ ಇದೆ ಸೊ ಡಿಫ್ರೆನ್ಸ್ ಎಷ್ಟಾಗುತ್ತೆ ಅಂದರೆ ಮೂವತ್ತೆಂಟರೊಳಗೆ ನೀವು ಮೂವತ್ತೆರಡು ಕಳೆದ್ರೆ ಸಿಕ್ಸ್ ಇಯರ್ಸ್ ಬರುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಬಿ ಆಗುತ್ತೆ ನೋಡಿರಿ ತುಂಬ ಸಿಂಪಲ್ ಇದೆ ಆಯುಷಾ ಹುಟ್ಟಿದಾಗ ಅವ್ರ ವಯಸ್ಸು ಎಷ್ಟಿತ್ತು ಮೂವತ್ತೆಂಟು ವರ್ಷ ಇತ್ತು ನಾಲ್ಕು ವರ್ಷ ಆದಮೇಲೆ ಅವ್ರ ತಾಯಿಗೆ ಅವ್ರ ತಮ್ಮ ಹುಡ್ತಾನೆ ಆವಾಗ ಅವ್ರ ತಾಯಿ ವಯಸ್ಸು ಎಷ್ಟಿರುತ್ತೆ ಮೂವತ್ತಾರು ವರ್ಷ ಇರುತ್ತೆ ಸೊ ಆಯ್ಕಿಂತ ಅವ್ನ ತಮ್ಮ ನಾಲ್ಕು ವರ್ಷ ಚಿಕ್ಕೊಂಡಂದರೆ ನಾವು ಆಯಾಷ ಹುಟ್ಟಿದಾಗ ಅವ್ರ ತಾಯಿ ವಯಸ್ಸು ಎಷ್ಟಿರುತ್ತೆ ಅಂತ ಕಂಡುಹಿಡಿಯಬೇಕಂದ್ರೆ ಆ ನಾಲ್ಕು ವರ್ಷನ ಮೈನಸ್ ಮಾಡ್ತೀವಿ ಸೊ ಅವಾಗ ಮಾಡಿದಾಗ ನಮಗೆ ಎಷ್ಟು ಬರುತ್ತಪ್ಪ ಅಂದರೆ ತರ್ಟಿ ಟು ಇಯರ್ಸ್ ಬರುತ್ತೆ ಹಾಗಾದರೆ ಡಿಫ್ರೆನ್ಸ್ ಎಷ್ಟಾಯ್ತು ನೋಡಿರಿ ಮೂವತ್ತೆಂಟರಲ್ಲಿ ನೀವು ಮೂವತ್ತೆರಡು ಕಳೆದರೆ ಆರು ವರ್ಷ ಬರುತ್ತೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ಇದು ಇವತ್ತಿನ ಸೆಷನು ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು